ಅಂತ ಜಾಮೀನು ಕೊಟ್ಟಿದ್ದಾರೆ, ಪಾಸ್ಪೋರ್ಟನ್ನು ಸರೆಂಡರ್ ಮಾಡಬೇಕು. ಎಸ್ ಮಾಡ್ತಾರೆ, ಹೊರದೇಶಕ್ಕೆ ಹೋಗೋಕ್ಕಾಗಲ್ಲ, ಹೋಗಿ ಪ್ರಿವೆಂಟ್ ಮಾಡಿ, ಅದನ್ನು ಪ್ರಿವೆಂಟ್ ಮಾಡಿದ್ದಾರೆ. ಯಾವುದೋ ಒಂದು ತಾಲೂಕಿನ ಒಳಗಡೆ ಪ್ರವೇಶ ಮಾಡಬಾರ್ದು ಅಂತ ಹೇಳಿದ್ದಾರೆ, ಮಾಡೋದಿಲ್ಲ. ಸಾಕ್ಷಿ ತಂಟೆಗೆ ಹೋಗಬಾರ್ದು, ಹೋಗೋದಿಲ್ಲ. ಯಾರು ಹೋಗಬಾರ್ದು? ಇವ್ರು ಹೋಗಬಾರ್ದು, ಇವ್ರು ಹೋಗಬಾರ್ದು. ಇವಯ್ಯ ಒಬ್ಬನೇನಾ? ಆ ತಾಲೂಕೆಲ್ಲ ಇವರೇನೆ. ತಾಲೂಕಿನಲ್ಲಿ ಯಾರನ್ನ ನಾವು ಮಹಾಮಹಿರ್ಮರು ಅಂತ ಭಾವಿಸ್ಬೋದೋ ಅವರೆಲ್ಲ ಇವ್ರ ಒಡಲಿನಲ್ಲೇ ಇರೋದು, ಇವ್ರ ಜೇಬುಗಳಲ್ಲೇ ಇರೋದು. ಇವ್ರು ಮಾಡಲ್ಲ, ಅವರನ್ನು ಬಿಟ್ಟು ಮಾಡಿಸ್ತಾರೆ, ಅವರನ್ನು ಬಿಟ್ಟು ಮಾಡಿಸ್ತಾರೆ. ಇವ್ರು ಆಗ್ದಂತಾರೆ, ಇವ್ರು ಜೈಲೊಳಗಿದ್ದರೂ ಅದನ್ನು ಮಾಡಿಸ್ತಾರೆ, ಅವರು ಜೈಲೊಳಗಿದ್ದರೂ ಮಾಡಬಲ್ಲರು ಅವರು. ಆದರೆ ಅದಕ್ಕೆ ತಕ್ಕ ಕ್ರಮವನ್ನು ಪೊಲೀಸ್ ಆಫೀಸರ್ಗಳು ಜರುಗಿಸ್ಬೇಕು. ವಿಟ್ನೆಸಸ್ ಇದ್ದಾರಲ್ಲ, ವಿಟ್ನೆಸಸ್ಸನ್ನು ಮನೆಗಳನ್ನು ಕಾಯಬೇಕು ಅವರು, ಈ ಚಾರ್ಜ್ ಶೀಟ್ ಆಗೋವರಿಗೆ ಚಾರ್ಜ್ ಶೀಟು. ಅನಂತರ ವಿಕ್ಟಿಮ್ಸ್ ಇದ್ದಾರಲ್ಲ, ವಿಕ್ಟಿಮ್ಸ್ ಇರೋವರಿಗೆ ಸೆಕ್ಯೂರಿಟಿ ಕೊಡಬೇಕು. ಆ ಸೆಕ್ಯೂರಿಟಿ ಎಷ್ಟು ಮಟ್ಟಿಗೆ ಇರಬೇಕು ಅಂತಂದರೆ ಅವ್ರಿಗೆ ಹೊಸ ಒಂದು ಶಕ್ತಿ ಅವರಿಗೆ ಪ್ರವೇಶ ಆದಂತೆ ಇರಬೇಕು, ಅವ್ರು ಎಂಥವ್ರನ್ನು ಎದುರಿಸುವಂಥ ಶಕ್ತಿ ಬಂದವರಂತೆ ಕಾಣಬೇಕು. ಆ ರೀತಿಯಾದಂಥ ಪ್ರೊಟೆಕ್ಷನನ್ನು ಅವ್ರಿಗೆ ಕೊಡಬೇಕು, ಹಾಕಬೇಕು. ಅವರ ಸ್ವಭಾವವನ್ನು ತಿಳ್ಕೊಬೇಕು, ಯಾವಾಗ ಬಯಸಿದ್ರೆ ಎಂಥ ಕಡೆ ಇದ್ದಾರೆ. ಇವ್ರನ್ನ ಧೈರ್ಯವಂತರಾಗಿ ಇಟ್ಕೊಳ್ಬೇಕಾದ್ರೆ, ಅದನ್ನು ಕಾಪಾಡ್ಕೊಬೇಕಾದ್ರೆ ನಾವು ಏನೇನು ಕ್ರಮಗಳನ್ನು ಜರುಗಿಸ್ಬೇಕು, ಅದು ಒಬ್ಬ ಪೊಲೀಸ್ ಆಫೀಸರ್ಗಳಿಗೆ ಕಾಂಪ್ರಹೆಂಡ್ ಆಗುವಂಥದ್ದು, ಅದನ್ನು ಪರಿಚಯಿಸ್ಕೊಂಡು ಆ ರೀತಿಯಾದಂಥ ಕೊಡಬೇಕು. ಇಲ್ಲದೇ ಇದ್ದರೆ ಯಾವ ಸಾಕ್ಷಿಯೂ ಇವರು ತಮಗೆ ತಿಳಿದಿರೋದನ್ನು ನುಡಿಯೋದಕ್ಕೆ ಬಿಡೋರಲ್ಲ. ಇಂಥ ಪ್ರಕರಣಗಳಲ್ಲಿ ಇವರು ಮಹಾನ್ ವ್ಯಕ್ತಿಗಳಿರ್ತಾರೆ, ಹಣದಲ್ಲಿ ಗಟ್ಟಿಗರು, ಸಾಮಾಜಿಕ ಸ್ಥಿತಿಗತಿಗಳು ಗಟ್ಟಿಗರು, ಸ್ಥಾನಮಾನದಲ್ಲಿ ಗಟ್ಟಿಗರು, ಎಲ್ಲದರಲ್ಲೂ ಇವರು ಮೊದಲಿಗರು ಅಲ್ಲಿ. ಅನಂತರ ಇವರಿಗೆ ದುರ್ಬಳಕೆ ಮಾಡ್ಕೊಳೋಂಥ ಇದ್ದಿದ್ದ ವಿಚಾರ ಇದೆಯಲ್ಲ, ತೀರಾ ಸುಲಭ. ಅದರಲ್ಲಿ ಇವೆಲ್ಲ ಪಳಗಿದ ಕೈಗಳು, ಪಳಗಿರುವಂಥ ಜನ. ಆದ್ದರಿಂದ ಇವ್ರ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೂ ಕೂಡ ಇರ್ತದೆ, ಅದು ಒಂದು ಪರಿಣಾಮ. ಅನಂತರ ಬೇರೆಯವ್ರನ್ನ ಕಳಿಸಿ, ಎಷ್ಟರ ಮಟ್ಟಿಗೆ ಸರ್ ಇಂಥವುಗಳಲ್ಲಿ ಎಷ್ಟು ಮಟ್ಟಿಗೆ ನಡಿಬೋದು ಅಂತಂದರೆ, ತಾವೇ ಇವರು ವಿಟ್ನೆಸ್ಸಸ್ಗಳನ್ನು ಏನೂ ತಿಳಿದೇ ಇರ್ತಕ್ಕಂಥ, ಏನೂ ಮಾಹಿತಿ ಇಲ್ಲದೇ ಇರ್ತಕ್ಕಂಥ ವಿಟ್ನೆಸ್ಸಸ್ಗಳನ್ನು ಹುಟ್ಟಾಕಿಸಬಹುದು. ಇವ್ರ ಸ್ಟೇಟ್ಮೆಂಟ್ಗಳನ್ನು ಕೊಡಿಸ್ಬೋದು. ನನಗೆ ಅಂಥ ವಿಚಾರ ಗೊತ್ತು, ಇಂಥ ವಿಚಾರ ಗೊತ್ತು, ಇಂಥ ವಿಚಾರ ಗೊತ್ತು ಅಂತ ತಾವೇ ವಿಟ್ನೆಸ್ಗಳಿಗೆ ತಿಳುವಳಿಕೆ ಕೊಟ್ಟು ಹಾಕ್ತಾರೆ. ಇವ್ರ ಪರವಾಗಿ ವಿಟ್ನೆಸ್ಸಸ್ಗಳು ಆಗೋದಕ್ಕೆ ಲಭ್ಯ ಆಗ್ತಾರೆ, ಪೊಲೀಸ್ನವ್ರಿಗೆ ಸಿಗ್ತಾರೆ. ಪರಿಣಾಮ ಏನು? ಟ್ರಯಲ್ ಪ್ರಾರಂಭ ಆದಾಗ, ಅವ್ರನ್ನ ಸಾಕ್ಷ್ಯ ಕೊಡೋದಕ್ಕೆ ವಿಟ್ನೆಸ್ ಬಾಕ್ಸ್ಗೆ ಹಾಕಿದಾಗ ಅವಸ್ಥೆಯಲ್ಲ ಆಗ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾಡ್ಕೊಂಡಿರ್ತಕ್ಕಂಥ ರೆಕಾರ್ಡ್ಗೆ ಸ್ಟೇಟ್ಮೆಂಟ್ಗೂ ವಿರುದ್ಧವಾಗಿ ನಡೀತಾರೆ. ಪಾಟಿ ಸವಾಲು ಯಾವ ಮಟ್ಟದಲ್ಲಿ ಮಾಡ್ತೀರಿ? ಪಾಟಿ ಸವಾಲು ಆಗ ಮಾಡೋದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ಗೆ ಮೆಟೀರಿಯಲ್ಸೇ ಇರೋಲ್ಲ, ಅವರ ಆಂಟಿಸಿಡೆಂಟ್ಸೇ ಗೊತ್ತಿಲ್ಲ, ಪೂರ್ವಾಪರಗಳು ಗೊತ್ತಿರೋಲ್ಲ, ಲಭ್ಯ ಇರೋಲ್ಲ, ಅದು ಇಮಿಡಿಯೇಟಾಗಿ ಮಾಡಬೇಕಾದಂಥದ್ದು. ಆ ರೀತಿಯಾದ ಪರಿಣಾಮವನ್ನು ಕೂಡ ಅದು ಮಾಡಬಹುದು. SIT ತನಿಖೆ ಮೇಲ್ವಿಚಾರಣೆಗೆ ನ್ಯಾಯಾಂಗದ ಉಸ್ತುವಾರಿ ಮಾಡಲು ಸಾಧ್ಯವಿದೆಯಾ? ಸರ್, ಸಾಧ್ಯ ಇದೆ. ಒಬ್ಬರು ಪಿಟಿಷನರು ನಮ್ಮ ಹೈಕೋರ್ಟ್ ಮುಂದೆ ಹೋದ ವಾರ ಪಿಟಿಷನ್ ಹಾಕ್ಕೊಂಡ್ರು, ಇದು SIT ಹೈಕೋರ್ಟು ಮೇಲ್ವಿಚಾರಣೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ಅವ್ರು ಹೇಳಿದ್ರು, ಇದು ದಿಸ್ ಇಸ್ ನಾಟ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್ ಇನ್ ಟು ಬೈ ಎನಿ ಲೋಕಲ್ ಪೊಲೀಸ್, ಇಟ್ ಈಸ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್ ಇನ್ ಟು ಬೈ ಎ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಲೈಕ್ SIT, ದೇರ್ಫೋರ್ ವಿ ಡೋಂಟ್ ಇಂಟೆಂಡ್ ಡೂಯಿಂಗ್ ದಿಸ್ ಅಂದರು. ಅದು ನಾನು ಹೈಕೋರ್ಟ್ನವ್ರು ಮಾಡಿರೋದು ಕೂಡ ಸರಿ ಅಂತ ನಾನು ಹೇಳೋದಕ್ಕೆ ತಯಾರಿಲ್ಲ. ಮಾಡಬಹುದಿತ್ತು. SIT ಆದರೇನು? CIDನವರಾದರೇನು? CBI ಆದರೇನು? ಓವರ್ಸಿ ಮಾಡಬಾರ್ದು ಇನ್ವೆಸ್ಟಿಗೇಷನನ್ನು ಒಬ್ಬರು ಇಂಥ ಸಂದರ್ಭಗಳಲ್ಲಿ ಓವರ್ಸಿ ಮಾಡೋದಕ್ಕೆ ಅವ್ರಿಗೆ ಅವಕಾಶ ನಾವು ಮಾಡಿಕೊಡ್ಬೇಕು. ನಮ್ಮ ಹೈಕೋರ್ಟು ಮುಂದಾಗಲಿಲ್ಲ. ಏನಂತ ತಿಳಿಯೋದು? ಇದೆಲ್ಲದರ ಜೊತೆಗೆ ಅದು ಒಂದು ದುರಂತ ನಮಗೆ ಅಂತ ನಾವು ತಿಳ್ಕೊಬೇಕಷ್ಟೇ, ಇನ್ನೇನಿಲ್ಲ. ಮನೆ ಕೆಲಸ ಮಾಡೋರು ಮತ್ತೆ ಬಹಳ ಕಡಿಮೆ ಸಂಬಳಕ್ಕೆ ದುಡಿಯೋ ಅಂತ ಮಕ್ಕಳನ್ನೇ ನಾವು ಹೆಣ್ಮಕ್ಳನ್ನಷ್ಟೇ ಇಲ್ಲಿ ಸಂತ್ರಸ್ತೆಯರು ಅಂತ ಅನ್ಬೇಕಾಗತ್ತೆ. ಆಮೇಲೆ ಇವತ್ತು ಸಂತ್ರಸ್ತೆಯರು ಬಂದಿರೋರು ಅಂತವರೇ ಇದ್ದಾರೆ. ಪ್ರತಿ ದಿನ ನನ್ನ ಜೊತೆ ಅಂದ್ರೆ ಪ್ರತಿ ದಿನ ಅಂದ್ರೆ ಅವ್ರಿಗೆ ಯಾವುದೇ ಕುಂದು ಕೊರತೆಗಳಾದ್ರೂ ನನಗೆ ಮೊದಲು ಅವರು ಮೆಸೇಜ್ ಮಾಡ್ತಾರೆ, ಮಾತಾಡ್ತಾರೆ. ಅದರಲ್ಲಿ ಒಂದು ವಿಕ್ಟಿಮ್ಗೆ ಅವ್ರಿಗೆ ಆಶ್ರಯ ಯೋಜನೆಯಡಿ ಒಂದು ಮನೆ ಸಹ ಬಂದಿತ್ತು. ಅದನ್ನ ಭವಾನಿ ರೇವಣ್ಣ ಅವರು ಅದನ್ನ ಕಿತ್ಕೊಂಡು ಬೇರೆಯವ್ರಿಗೆ ಸಹ ಇದು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಅವ್ರು ಇರುವಂತ ಬಾಡಿಗೆ ಮನೆಯವರು ಬರಬೇಡಿ ಅಂತ ಹೇಳಿದ್ದಾರೆ ಆಲ್ರೆಡಿ. ನಾನಿದನ್ನ
ಎಸ್ ಐ ಟಿ ಅವರ ಗಮನಕ್ಕೂ ತಂದಿದ್ದೀನಿ. ಆಮೇಲೆ ಅವ್ರಿಗೆ ಯಾವ ತರ ವಾಪಸ್ ಹೋದಾಗ ಆ ಜಿಲ್ಲೆಯಲ್ಲಿ ಅವ್ರಿಗೆ ಮನೆಯನ್ನ ಕೊಡಿಸ್ಬೇಕು ಅನ್ನೋದನ್ನೆಲ್ಲ ಆಲ್ರೆಡಿ ಡಿಸ್ಕಷನ್ ಆಗಿದೆ ಸರ್. ಅವರೆಲ್ಲರಿಗೂ ಮಾಡುವಂತ ಅಂದ್ರೆ ವಿಕ್ಟಿಮ್ ಸಂತ್ರಸ್ತೆಯರಿಗೆ ಸರ್ಕಾರದ ಪರವಾಗಿ ಎಲ್ಲಾ ಸವಲತ್ತುಗಳನ್ನ ಖಂಡಿತವಾಗಿ ಕೊಡಿಸುವಂತ ಜವಾಬ್ದಾರಿ ಮಹಿಳಾ ಆಯೋಗದ ಅಧ್ಯಕ್ಷರು. ಆಮೇಲೆ ಇದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿಗಳು ಸಹ ಇದ್ದಾರೆ, ಎಸ್ ಐ ಟಿ ಟೀಮ್ ಸಹ ಇದೆ ಸರ್. ಸಮಾನತೆಯ ಹಕ್ಕು, ಜೀವಿಸುವ ಹಕ್ಕು, ಡಿಗ್ನಿಟಿ ಘನತೆಯ ಹಕ್ಕು, ಇದೆಲ್ಲವನ್ನು ಕೂಡ ನಾವು ನಮ್ಮ ಸಂವಿಧಾನ ನಮಗೆ ನಾವು ಬರೆದುಕೊಂಡಿರುವಂತಹದ್ದು ಆಚರಿಸಲೇಬೇಕಾದಂತಹ ಒಂದು ಕರ್ತವ್ಯವಾಗಿದೆ. ಇದೇನೋ ಸುಮ್ಮನೆ ಹಕ್ಕಲ್ಲ ಇದು. ಸೊ ಆ ನಿಟ್ಟಲ್ಲಿ ನೋಡಿ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕಾದ ಅವಶ್ಯಕತೆ. ಯಾಕಂದ್ರೆ ಇದರಲ್ಲಿ ಯಾವ ಹೆಣ್ಮಗಳು ಕೂಡ ಅವಕ್ಕೆ ಹೇಳುವ ಸ್ಟೇಟ್ಮೆಂಟ್ ಅನ್ನ, ಎಸ್ಪೆಷಲಿ ಈ ಕೇಸ್ಗಳಲ್ಲಿ ತುಂಬಾ ಸ್ಪಷ್ಟವಾದ ನಿಯಮಗಳಿವೆ, ಆಕೆ ಹೇಳಬೇಕಾದ ಸ್ಟೇಟ್ಮೆಂಟ್ ಅನ್ನ ಒಂದು ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಯಾರು ಹೊರಗಡೆ ಇರೋದಿಲ್ಲ. ಒಬ್ಬ ಜಡ್ಜ್, ಒಬ್ಬ ಆರೋಪಿ, ಒಬ್ಬ ನ್ಯಾಯಾಧೀಶ ಮತ್ತು ಬೆಂಚ್ ಕ್ಲರ್ಕ್ ಮತ್ತು ಆರೋಪಿ ವಕೀಲ, ಇಷ್ಟು ಬಿಟ್ಟರೆ ಇನ್ಯಾರು ಇರಲ್ಲ. ಆ ರೀತಿಯಂಥ ವ್ಯವಸ್ಥೆಯಲ್ಲಿ ಪ್ರಕರಣ ನಡೆಸಬೇಕಾಗಿರುವಂಥದ್ದು ಬಂದಿದೆ. ಇದಕ್ಕೊಂದು ವಿಶೇಷವಾದ ಕೋರ್ಟನ್ನೇ ನೇಮಿಸಬೇಕಾದ ಒಂದು ಜವಾಬ್ದಾರಿ ಇದೆ, ಒಂದು ಸಪರೇಟ್ ಕೋರ್ಟ್. ಅದೇನೋ ಒಂದು ಸ್ಪೆಷಲ್ ಕೋರ್ಟ್ ಇದೆ ಇದರಲ್ಲಿ ಇಲ್ಲ ಅಂತಿಲ್ಲ, ಆದರೆ ಇದೊಂದು ಸಪರೇಟ್ ಕೋರ್ಟ್ ಆಗಬೇಕು. ಸಪರೇಟ್ ಕೋರ್ಟನ್ನು ಹಾಕಬೇಕಾದಂಥ ಅವಶ್ಯಕತೆ ಇದೆ. ಆ ಸೆಪರೇಟ್ ಕೋರ್ಟ್ ಅದಕ್ಕೆ, ಯಾಕಂದ್ರೆ ನೀವು ತುಂಬಾ ಪ್ರಕರಣಗಳು ಬರೋ ಚಾನ್ಸಸ್ ಇರೋದ್ರಿಂದ ಟೋಟ್ಲಿ ಇನ್ ಕ್ಯಾಮರಾ ಕೊಡುವಂಥದ್ದಾಗಿರ್ಬೇಕಾಗಿದೆ. ಆಮೇಲೆ ಎರಡನೇದಾಗಿ ಗೋಪ್ಯತೆ ತುಂಬಾ ಮುಖ್ಯ ಆಗಿದೆ. ಈ ವಿಷಯದಲ್ಲಿ ಗೋಪ್ಯತೆ ಅನ್ನುವಂಥದ್ದು ತುಂಬಾ 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 ಮುಖ್ಯವಾದಂಥ ವಿಷಯ ಆಗಿದೆ. ಆ ಗೋಪ್ಯತೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ತಿದ್ದುಪಡಿ ತರಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ನೋಡಿ, ಸಿ ಎಚ್ ಅವ್ರು ಮಾತಾಡುವಾಗ ಒಂದು ಮಾತಂದ್ರು, ನ್ಯಾಯಾಲಯದ ಗಮನಕ್ಕೆ ಯಾಕೆ ಬೇಲನ್ನು ರಿಜೆಕ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಎಸ್ ಐ ಟಿ ತಂಡ ಅಂತ. ಸರ್, ಇವರು ನೂರಾರು ಕೇಸು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ಮೇಲೆ ಎಲ್ಲವೂ ಬಿ ರಿಪೋರ್ಟ್ ಆಗಿದೆ. ಹೇಳಿದ್ರೆ ಆಗೋದಿಲ್ಲ, ವ್ಯವಸ್ಥೆ ನಮ್ಮ ಕೈಯಲ್ಲಿದೆ, ಆಡಳಿತ ನಮ್ಮ ಕೈಯಲ್ಲಿದೆ. ಎಸ್ ಪಿಗೆ ರೇವಣ್ಣ ಮತ್ತು ಕುಟುಂಬದವರ ಮೇಲೆ ಎಷ್ಟು ಕ್ರಿಮಿನಲ್ ಕೇಸುಗಳು ದಾಖಲಾಗಿದೆ, ಎಷ್ಟು ಕೇಸುಗಳನ್ನು ಕ್ರಿಮಿನಲ್ ಕೇಸಾಗಿ ಪರಿವರ್ತಿಸಿಲ್ಲ, ಎಷ್ಟು ಕೇಸುಗಳನ್ನು ನಾನ್ ಕಾಗ್ನೈಜಬಲ್ ಆಗಿ ಎನ್ ಸಿ ಆರ್ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿದ್ದೀರಾ, ಇದ್ರದ್ದೆಲ್ಲ ಮಾಹಿತಿ ಕೊಡಿ ಅಂತ ತಗೊಂಡು ಇದರೊಳಗೆಲ್ಲ ಬಿ ರಿಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲ ಸುಳ್ಳು ಅಥವಾ ಸಾಕ್ಷ್ಯಾಧಾರ ಇಲ್ಲ ಅಂತ ಕೊಟ್ಟಿದ್ದಾರೆ ಅಂತೇಳಿ ಒಂದು 50 ಕೇಸ್ನ ನ್ಯಾಯಾಧೀಶರ ಮುಂದೆ ಇಟ್ಟಿದ್ದರೆ ಅವ್ರ ತಲೆಯಲ್ಲಿ ಬಂದಿರೋದು ಇದು ನಿಜವಾಗ್ಲೂ ರಿಪಬ್ಲಿಕ್ ಆಫ್ ರೇವಣ್ಣ ಅಂತ ಹೇಳಲೇ ಇಲ್ಲ. ನ್ಯಾಯಾಧೀಶರು ಅಲ್ಲಿ ಟಿ ವಿಲಿ ಬಂದಿದ್ದು, ನೀವು ಹೇಳಿದ್ದು, ನಾನು ಇದನ್ನ ಅವ್ರ ಗಮನಕ್ಕೆ ತಗೊಳ್ಳಲ್ಲ. ಏನು ಅವ್ರ ಮುಂದೆ ಬರುತ್ತೆ ದಾಖಲೆ, ಅದ್ರ ಮೇಲೆ ಮಾತ್ರ ಅವರು ವಿಚಾರ ಮಾಡ್ತಾರೆ, ಇದನ್ನು ಅವರು ಹೇಳಲೇ ಇಲ್ಲ. ಆಮೇಲೆ ಯಾರು ಸಿ ಡಿಯನ್ನು ಪ್ರಚಾರ ಮಾಡಿದ್ರು ಅವ್ರ ವಿರುದ್ಧ ಮಾತಾಡ್ತಿದ್ದೀವಿ ಹೊರತು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅವ್ರ ವಿರುದ್ಧ ನಾವು ಮಾತಾಡ್ತಾನೆ ಇಲ್ಲ, ಧ್ವನಿ ಎತ್ತಾ ಇಲ್ಲ. ಯಾರಿಗೆ ಯಾರನ್ನು ಸೋಲಿಸ್ಬೇಕನ್ನುವ ಕಾರಣಕ್ಕಾಗಿ ಹೆಣ್ಣು ಮಕ್ಕಳನ್ನೇ ಈ ರೀತಿ ಬೇಕಾಬಿಟ್ಟಿಯಾಗಿ ಅಲ್ಲಿ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಮೀಡಿಯಾಗಳು ಬಳಸ್ತಿರ್ತಕ್ಕಂಥ ಭಾಷೆ ಇದೆಲ್ಲ, ಇದನ್ನು ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ. ಕಾನೂನಲ್ಲಿ ಇರ್ತಕ್ಕಂಥ ಬರೀ ತಾರ್ಕಿಕವಾದ ಟೆಕ್ನಿಕಲ್ ಹೋಗಿ ಯಾರನ್ನ ಬಿಡಬೇಕೋ, ಯಾರನ್ನ ಒಳಗೆ ಹಾಕಬೇಕು, ಭಾಳ ಜನ ಒಳಗಿರಬೇಕಾದವ್ರು ಹೊರಗರ, ಹೊರಗಿದ್ದು ಬೇಕಾದವ್ರು ಒಳಗರ, ಇದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಈ ಸಮಾಜದ ಒಳಗಡೆ ಇರತಕ್ಕಂಥ ಮಹಿಳಾ ವಿರೋಧಿಯಾದ ಈ ಮನೋಭೂಮಿಕೆಯನ್ನು, ಈ ನಿಲುವು ಮತ್ತು ನೆಲೆಗಳನ್ನು ಕಿತ್ತಾಕದೆ ನಮಗೆ ಯಾವುದರಲ್ಲಿಂದ ಮುಕ್ತಿ ಇಲ್ಲ ಅನ್ನೋದು ಗೊತ್ತಿದೆ ನಮಗೆ. ಹಿಂಗಾಗಿ ಹೆಚ್ಚು ಮಾತಾಡೋದಿಲ್ಲ. ನೀವು ಎಲ್ಲರಿಗೂ ಮಾತಾಡಲಿಕ್ಕೆ ಈಗ ಓಪನ್ ಟು ಹೌಸ್, ನೀವು ಎಲ್ಲರೂ ಮುಕ್ತವಾಗಿ ನಿಮ್ಮ ನಿಮ್ಮ ಅಭಿಪ್ರಾಯಗಳು ವ್ಯಕ್ತಪಡಿಸಬೇಕು. ಈ ಕೆಲಸ ಮಾಡೋದಕ್ಕಾಗಿಯೇ ನಾವು 30ನೇ ತಾರೀಕಿನ ದಿವಸ ಎಲ್ಲ ಪ್ರಗತಿಪರ ಸಂಘಟನೆಗಳಿವೆ, ಯಾವುದೇ ಒಂದು ಸಂಘಟನೆ ಇಲ್ಲ, ಒಂದೇ ಸಂಘಟನೆ ಇದೆ ಅಂತ ಹಂಗೆ ತಿಳ್ಕೊಬೇಕಾಗಿಲ್ಲ. ನಮ್ಮ ಜೊತೆ ಎಲ್ಲ ಪ್ರಜ್ಞಾವಂತರು ಇದ್ದಾರೆ, ಎಲ್ಲ ಸಂಘಟನೆಗಳಿವೆ, ಎಲ್ಲ ಎನ್ ಜಿ ಒಗಳಿವೆ. ನಾವೆಲ್ಲರೂ ಸೇರಿ 30ನೇ ತಾರೀಕಿಗೆ ಹಾಸನ್ ಚಲೋ ಮಾಡ್ತಾ ಇದ್ದೀವಿ. ಅಂದರೆ ಅಲ್ಲಿಯ ಮಹಿಳೆಯರಿಗೆ ನಾವು ಒಂದು ಧೈರ್ಯ, ಒಂದು ನೈತಿಕ ಸ್ಥೈರ್ಯ ಕೊಡಬೇಕಾಗಿದೆ, ಒಂದು ಮಾರಲ್ ಸಪೋರ್ಟ್ ಕೊಡಬೇಕಾಗಿದೆ. ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪಲ್ಲ, ಸುಳ್ಳೇ ಸಂಕವೇನಂತ ಕೇನ ಮಾಡಿ ತಪ್ಪಲ್ಲ ಅಂತ ಹೇಳೋಕ್ಕೆ ಒತ್ತೆ ಹಿಡಿದು ಮತ್ತೊತ್ತೆ ಹಿಡಿದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅವದಲ್ಲಿ ಸೋಮೇಶ್ವರ ಅಂತೀವಿ, ನಿರ್ಲಜ್ಜೇಶ್ವರ ಅಂತ ಹೇಳಿಬಿಟ್ಟಿದ್ದಾಳಕ್ಕೆ ದೇವರಿಗೆ ನಿರ್ಲಜ್ಜ ಅಂತೇಳಿ ದೇವರಿಗೆ ನಾಚಿಕೆ ಬರಬೇಕು. ನೀನು ನನಗೆ ಯಾಕೆ ನಾಚಿಕೆ ಬರಬೇಕು? ಆ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡು ಅವರಿಗೆ ನಾಚಿಕೆ ಬರಬೇಕು, ಬಳಕೆ ಆದವರಿಗೆಲ್ಲ ನಾಚಿಕೆ ಬರಬೇಕಾಗಿರ್ತಕ್ಕಂಥ ಎಷ್ಟು
ಇಪ್ಪತ್ತು ಶತಮಾನ ಅಂತ ಹಿಂಗೆ ಬಳಸ್ಕೋತೀರಿ? ಯಾರ್ಯಾರು ಹಿಂಗೆ ಬಳಸ್ಕೋತೀರಿ? ಅಂದರೆ ನಾವು ಪ್ರಧಾನಮಂತ್ರಿ ಆಗಲಿದ್ರು ನಮಗೆ ಬಿಡಲಿಲ್ಲ ನೀವು, ಮುಖ್ಯಮಂತ್ರಿ ರಾಷ್ಟ್ರಪತಿ ಆದ್ರೂ ಬಿಡಲಿಲ್ಲ ನೀವು, ನಾವು ವೇಶ್ಯ ಆದಂಥ ಹೆಣ್ಮಗಳಾದ್ರೂ ಬಿಡಲೇ ಇಲ್ಲ ನೀವು. ಹಾಗಾದ್ರೆ ಏನಿದು? ಅದರಲ್ಲಿ ಇದನ್ನು ಪ್ರಶ್ನೆ ಮಾಡಬೇಕಲ್ಲ, ಸಮಾಜದೊಳಗೆ ಈ ಮನೋಭಾವನೆಯನ್ನು ಮೂಡಿಸ್ಬೇಕಲ್ಲ. ಮೂಡಿಸೋದಕ್ಕಾಗಿನೇ 30ನೇ ತಾರೀಕಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಒಂದು ನೈತಿಕ ಬೆಂಬಲವನ್ನು ಸೂಚಿಸುವುದಕ್ಕಾಗಿ, ಅಲ್ಲಿರ್ತಕ್ಕಂಥ ಪುರುಷರಿಗೆ ಪ್ರಶ್ನೆ ಇದೆ ಸರ್, ಅವಕಾಶ ಕೊಟ್ಟರೆ ಎಲ್ಲರನ್ನ ಮೆಟ್ಟಿ ನಿಲ್ಲುವಂಥ ಶಕ್ತಿ ಸಾಮರ್ಥ್ಯ ನಮ್ಮಲ್ಲದ. ಆದರೆ ನಮ್ಮ ವೀಕ್ನೆಸ್ ಏನು ಗೊತ್ತಾ? ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಅಳೆಯ, ನನ್ನ ಭಾವ, ನನ್ನ ಮಾವ ಆಟೋ ರಿಕ್ಷಾ ಹೊಡ್ಯಾವ, ಆಟೋ ರಿಕ್ಷಾ ಹೊಡ್ಯಾವ. ಮೇಡಮ್ ಅವರೇ, ಹೆಂಗಸ್ರೇನು ಕಮ್ಮಿ ಆಗ್ಯಾರ ಏನ್ರಿ ಅಂತ ನಾವು ಹೆಂಗಸ್ರ ಆಟೋ ರಿಕ್ಷಾ ಹೊಡ್ಯಾವ್ರಿ, ನಾವು ನಿಂಗೆ 30-40 ರೂಪಾಯಿ ಕೊಡ್ತೀನಿ ಅವನಿಗೆ. ಹೆಂಗಸ್ರು ಭಾಳ ಕೆಟ್ಟಾರ್ರಿ ಈಗ ಅಂತಾನೆ. ಏನು ಕೆಟ್ಟಾರು ನೋಡ್ರಿ, ಎಲ್ಲ ಪ್ಯಾಂಟ್ ಹಾಕ್ಕೊಳ್ಕತ್ತವ್ರಿ ಅಂತ. ನಾವು ಪ್ಯಾಂಟ್ ಹಾಕೊಂಬಂದು ಮೊದಲು ಮಾಡಿ ಕೆಟ್ಟಂಗೆ ಅವ್ರಿಗೆ. ಸೊ ನಾನು ಭಾಳ ವಿವರಗಳಿಗೆ ಹೋಗಂಗಿಲ್ಲ. ಸೊ ಹೀಗಾಗಿ 30ನೇ ತಾರೀಕಿನ ದಿವಸ ಒಂದು ಹಾಸನ ಚಲೋ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಕುರಿತಂತೆ ಅನೇಕ ಜನ ಲೇಖಕರಿದ್ದೀವಿ, ಇಲ್ಲಿ ಕವಿಗಳಿದ್ದೀವಿ, ಕಥಾಕಾರರಿದ್ದೀವಿ, ಭಾಷಣಕಾರರಿದ್ದೀವಿ, ಹೋರಾಟಗಾರರಿದ್ದೀವಿ, ಅಭಿಪ್ರಾಯ ರೂಪಿಸೋರಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಕತೆ ಬರಿಬೇಕಾಗಿದೆ, ಕವನ ಬರಿಬೇಕಾಗಿದೆ, ಹಾಡುಗಳು ತೊಗೊಂಡು ಹೋಗಬೇಕಾಗಿದೆ, ಸ್ಲೋಗನ್ ಮಾಡಬೇಕಾಗಿದೆ. ಇಡೀ ಕರ್ನಾಟಕದ ತುಂಬ ಒಂದು ದೊಡ್ಡ ಅಭಿಯಾನ ನಾವು ನಡೆಸಲಿಲ್ಲ ಅಂದರೆ ಅಭಿಯಾನ ಮಾಡಬೇಕು, ಮನೋಭೂಮಿಕೆಯನ್ನು ಬದಲು ಮಾಡಲಿಕ್ಕೆ. ಅದರಲ್ಲಿ ಈ ಮೊದಲು ಎಲ್ಲ ಹೇಗೆ ಅಭಿಯಾನಗಳನ್ನು ನಡೆಸೀವಿ ಅಂತ ಒಂದು ದೊಡ್ಡ ಅಭಿಯಾನವನ್ನು ನಡೆಸಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಏನೇನು ಮಾಡಬಹುದು, ಯಾವ್ಯಾವ ನಿಟ್ಟಿನಿಂದ ಈ ಅಭಿಯಾನಗಳನ್ನು ಮುಂತುಕೊಂಡು ಹೋಗ್ಬೋದು, ಏನು ಮಾಡ್ಬೋದು ಅನ್ನೋದಕ್ಕೆ ನಿಮ್ಮೆಲ್ಲರ ಅಭಿಪ್ರಾಯಗಳು. ಮಹಿಳಾ ಆಯೋಗ ಇದೆ, ನಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿದೆ, ಭಾಳ ಖುಷಿ ಆಯಿತು. ಕರ್ನಾಟಕದ ಒಂದು ಪರಂಪರೆ ಚೆನ್ನಾಗಿದೆ, ಆದರೆ ಇತ್ತೀಚಿನ ಬೆಳವಣಿಗೆಗಳು ಕಲ್ಚರ್ ಭಾಷಣ ಮೇಡ, ಈಗ ಅಲ್ಲಿ ವಿಕ್ಟಿಮ್ಗೆ ಏನಾಗ್ತಾ ಇದೆ ಅದನ್ನು ಕಾನೂನಾತ್ಮಕವಾಗಿ ಹೆಂಗೆ ಅವ್ರು ರಕ್ಷಣೆ ಕೊಡ್ಬೋದು ಅಥವಾ ತಪ್ಪು ಮಾಡಿದ್ರು ಶಿಕ್ಷೆಯನ್ನು ಕೊಡ್ಬೋದಕ್ಕಿಂತ ಆ ಘಟನೆಗಳು ಆ ಫೆಂಡ್ರಗಳು ರಿಲೀಸ್ ಆದ್ರೆ ಅದು ಕೂಡ ವಿಕೃತವಾಗಿ ರಿಲೀಸ್ ಮಾಡೋದು ಕೂಡ ತುಂಬ ವಿಕೃತ. ರಾಜಕಾರಣವನ್ನು ಹೆಂಗಾರ ಹಿಂಬಿಡ್ತೀನಿ, ರಾಜಕಾರಣವನ್ನು ಹೆಂಗಾರ ಬಗ್ಗಿಸ್ಲಿ, ಆದರೆ ಈ ಥರ ಸಂವೇದನಾಶೀಲವಾದಂಥ ಅನ್ಕಲ್ಚರಲ್ ಘಟನೆ ಇದೆಯಲ್ಲ ಅದು ಕೂಡ ತುಂಬ ಅಪರಾಧ. ಅದಕ್ಕೆ ಕಲ್ಚರಲ್ ಪಾಲಿಟಿಕ್ಸ್ ತಪ್ಪಾಗ್ತಿದೆ. ಇಲ್ಲಿ ಯಾರನ್ನು ಅಪ್ರಿಸಿಯೇಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾರು ಕೊಟ್ಬಿಟ್ರು ಬೆಳಕು ತಂದ್ಬಿಟ್ರು ಟಿವಿ TRP ಯಾವ್ದು ಆಯಿತು ಅವ್ಯಾವೂ ಯೋಚನೆ ಮಾಡಿಲ್ಲ. ನಾವು ರಾಜಕಾರಣದಿಂದ ಯೋಚನೆ ಮಾಡಬೇಕಾದದ್ದು, ಸಂವೇದನಾಶೀಲೆಯಲ್ಲಿದ್ದಂಥ ರಾಜಕಾರಣಿಗಳು ಹುಡ್ತಾ ಇದ್ದಾರೆ, ಮಾಧ್ಯಮಗಳು ಹುಡ್ತಾ ಇದ್ದಾವೆ, ನಾವು ಕೂಡ ಹಂಗೆ ಒಂಥರ ಸಿನಿಕರಾಗಿ ಯೋಚನೆ ಮಾಡೋಂಥ ಪರಿಸ್ಥಿತಿ ಹೋಗಿದೆ. ಅದಕ್ಕೆ ನಮ್ಮ ಸಿವಿಲ್ ಸೊಸೈಟಿ ಅದಕ್ಕೆ ಆದ್ಯತೆ ಕೊಟ್ಟರೆ ಇದಕ್ಕೆ ನ್ಯಾಯ ತೋರಿಸ್ಕೊಳ್ಬೋದು. ಒಂದೊಂದು ಬೇಲು ಸಿಗ್ಬೇಕ ಬೇಡವ, ಅಕಸ್ಮಾತ್ ಬೇಲಿ ಕೊಟ್ಬಿಟ್ಟಿದ್ರೆ ಆ ಬೇಲಿ ಕ್ಯಾನ್ಸಲೇಷನ್ ಗೆ ಪ್ರಾವಿಷನ್ಸ್ ಇದಾವ, ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಅಥವಾ ಅಲ್ಲಿ ವಿಟ್ನೆಸ್ ಗಳ ಪ್ರೊಟೆಕ್ಷನ್ ಗೆ ಏನ್ ಮಾಡ್ಬೇಕು, ಮತ್ತೆ ಅವ್ರು ಬಂದ್ರೆ ಅವರ ಐಡೆಂಟಿಟಿಯನ್ನ ಹೆಸರು ಮಾತ್ರ ಹೇಳದೇ ಇದ್ರೆ ಮಾತ್ರ ಅದು ಐಡೆಂಟಿಟಿ ಡಿಸ್ಕ್ಲೋಸರ್ ಅಲ್ವಾ? FIR ಅನ್ನ ಹಿಡ್ಕೊಂಡು ಅಕ್ಷರವನ್ನ ಓದಿದ್ರೆ ಅದು ಐಡೆಂಟಿಟಿಯನ್ನ ಸೆಲ್ಫ್ ಕಾರ್ಡ್ ಮಾಡಿದಾಗೆ ಆಗತ್ತ? ಅಥವಾ ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದನ್ನ ನಾವು ಎತ್ತಿಡಿಬೇಕು, ಸೆನ್ಸಾರ್ ಮಾಡಬಾರ್ದು ಅಂತ ಹೇಳುವಾಗ್ಲೇನೆ ಇಷ್ಟು ಮುಕ್ತ ಸ್ವಾತಂತ್ರ್ಯವನ್ನ ಕೊಟ್ಬಿಡ್ಬೇಕಾ ಅಥವಾ ಅವ್ರು ಪಡ್ಕೊಂಡ್ಬಿಡ್ಬೇಕಾ? ತಮಗೆ ತಾವು ಸ್ವಯಂ ನಿಯಂತ್ರಣವನ್ನ ಹೇಳ್ಕೋಬೇಕಾದಂತಹ ಅಗತ್ಯ ಏನಾದ್ರೂ ಇದೆಯಾ? ಇದ್ರೆ ಯಾವ ಕರ್ಮಗಳಲ್ಲಿ ಅಂತ ಅನ್ನುವಂತಹ ನಿರ್ದಿಷ್ಟವಾದ ಅಂಶಗಳನ್ನ ಈ ಪ್ರಯತ್ನಗಳ ಕಡೆಯಿಂದ ತಗೊಳಕ್ಕೆ ನಮ್ಗೆ ಸಾಧ್ಯ ಆಗ್ಬೇಕು. ಹಾಗಾಗಿ ಇವರಿಗೆ CH ಹನುಮಂತರಾಯ ಅವರಿಗೆ ಶ್ರೀ ಹನುಮಂತರಾಯ ಅವರಿಗೆ, ವಿಜಿ ವೆಂಕಟೇಶ್ ಅವರಿಗೆ ಮತ್ತು DK ಶಿವರಾಮ್ ಅವರಿಗೆ ನಿರ್ದಿಷ್ಟವಾಗಿ ನಮ್ಗೆ ಇಂಥದ್ದೇ ಬೇಕು ಅಂತೆಲ್ಲದನ್ನು ಹೇಳಿದ್ದೀವಿ. ಸೊ ಪ್ರಾಥಮಿಕವಾಗಿ ಅವರು ಆ ಅಂಶಗಳನ್ನ ಇಟ್ಕೊಂಡು ನಮ್ಮ ಹತ್ರ ಮಾತಾಡ್ತಾರೆ. ಆ ನಂತರ ಇಲ್ಲಿರುವಂತಹ ಸಿವಿಲ್ ಸೊಸೈಟಿಯ ಭಾಗವಾಗಿರುವಂತಹ ನಾವು ಬರಹಗಾರರಿದ್ದೀವಿ, ಕವಿಗಳಿದ್ದೀವಿ, ಸಾಂಸ್ಕೃತಿಕ ವಲಯದಲ್ಲಿ ಕೆಲಸ ಮಾಡುವಂಥವ್ರಿದ್ದೀವಿ, ಚಳುವಳಿಯ ಜನ ಅಂತೂ ಡೆಫಿನೆಟ್ಲಿ ಇದ್ದೇ ಇದ್ದೀವಿ, ಚಳುವಳಿಯ ಜನ ಬೀದಿ ಮೇಲಧಿಕಾರದಿಂದ ಒಂದು ಪೊಂಗಲನ್ನು ಮಾಡ್ತಾನೆ ಇದ್ದೀವಿ. ಅದಲ್ಲದೆಯೂ ಈ ಎಲ್ಲ ವಿಭಾಗ ಏನಿದೆ ಸಮಾಜದ್ದು, ಬಹುಶಃ ಅವರು ಕೂಡ ಲಿಂಗ ಸಂವೇದನೆ ಮಾಯವಾಗುತ್ತಿರುವ ಈ ಹೊತ್ತಿನಲ್ಲಿ
ಅನೇಕ ಲೇಖನಗಳು ಇಂಥ ಬರ್ಲಿಕ್ಕೆ ಸಾಧ್ಯ ಆಗ್ಬೇಕು, ಕಥೆ ಬರ್ಲಿಕ್ಕೆ ಸಾಧ್ಯ ಆಗ್ಬೇಕು, ಕವನ ಬರ್ಲಿಕ್ಕೆ ಸಾಧ್ಯ ಆಗ್ಬೇಕು, ನಾಟಕ ಬರ್ಲಿಕ್ಕೆ ಸಾಧ್ಯ ಆಗ್ಬೇಕು. ಜೆಪಿದು ನೆಕ್ಸ್ಟ್ ವರ್ಕ್ ಶಾಪ್ ಅದ್ರ ಮೇಲೆ ಆಗ್ಬೇಕು ಅಂತ ನಿರೀಕ್ಷೆ ಮಾಡ್ತೀನಿ. ಬೀದಿಗಳ ಮೇಲೆ ನಾಟಕಗಳು ಆಗ್ಲಿಕ್ಕೆ ಸಾಧ್ಯ, ಯಾಕಂದ್ರೆ ಪ್ರಜೆಗೆ ಹಾಸನದಂತ ಕಡೆಗೆ ಒಂಥರ ಜರ್ಜರಿತವಾದ ರೀತಿಯಲ್ಲಿ ಅಲ್ಲಿ ಹೆಣ್ಮಕ್ಳಿದ್ದಾರೆ. ಎರಡು ಸರಿ ಹೋಗಿ ಬಂದೆ ನಾನು ಹಾಸನಕ್ಕೆ, ಜರ್ಜರಿತವಾದಂತಹ ರೀತಿಯಲ್ಲಿ ಹೆಣ್ಮಕ್ಳು ಅಂದ್ರೆ ಆ ವಿಡಿಯೋದಲ್ಲಿ ಇದಾರೋ ಬಿಗಿದಾರೋ ಬೇರೆ ಪ್ರಶ್ನೆ, ಅದರ್ವೈಸ್ ಕೂಡ ಅಂತದೊಂದು ಇರುವಂತಹ ವಾತಾವರಣ ಇರುವಾಗ ಒಂದು ರಿಅಶ್ಯೂರೆನ್ಸ್ ಅನ್ನ ಕೊಡುವಂತಹ ನೀವಲ್ಲ ವಿಕ್ಟಿಮ್ಸ್, ವಿಕ್ಟಿಮ್ಸ್ ಅಂತಲೇ ಕರೆದಾದ್ರೆ ಇಡೀ ಸಮಾಜ ವಿಕ್ಟಿಮು ಈಗ. ಹಾಗಾಗಿ ಯಾವ ದುರುಳಿದಾರೋ ಆ ದುರುಳರ ದುರುಳತನವನ್ನ ಸದೆಬಡಿಯುವಂತಹ ಕೆಲಸ ಆಗ್ಬೇಕು ಅಂದ್ರೆ ಸಮಾಜದ ಎಲ್ಲ ವಿಭಾಗಗಳು ಕೂಡ ತಮ್ಮ ಕೈಯಿಂದಾದ ಕೊಡುಗೆಯನ್ನ ಕೊಡ್ತಾ ಮಹಿಳೆಯ ಘನತೆಯ ಬದುಕು ಅಂತನ್ನದು ಯಾರೂ ಕೊಡುವ ಭಿಕ್ಷೆ ಅಲ್ಲ, ಕಾಪಾಡಿ ರಕ್ಷಣೆ ಮಾಡಿ ಅನ್ನುವಂತಹ ಮಾತುಗಳನ್ನ ನಾವು ಆಡಬೇಕಾಗಿಲ್ಲ. ಅದು ನನ್ನದು ನನ್ನದಾಗಿ ಉಳಿಬೇಕು, ಕಿತ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಗ್ಬೇಕು. ದೆನ್ ಇನ್ನೊಂದು, ಈ ಮಾಸಾಂತ್ಯದಲ್ಲಿ ಬಹುಶಃ 30 ಅಥವಾ 31ಕ್ಕೆ ಅಂತ 30ಕ್ಕೆ ಆಗ್ಬೋದು ಅಂತ ಅನ್ಕೋತೀವಿ. ಹಾಸನ ಚಲೋ ಅನ್ನುವಂತಹ ಒಂದು ಪ್ರತಿಭಟನಾ ಕರೆಯನ್ನ ಹಾಸನದಲ್ಲಿರುವಂತಹ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ಸೇರಿ ಕೊಡ್ತಾ ಇದ್ದಾರೆ. 18ನೇ ತಾರೀಕು ಒಂದು ಕನ್ಸಲ್ಟೇಷನ್ ಮೀಟಿಂಗ್ ಕರೆದಿದ್ದಾರೆ. ನಮ್ಮ ಕೋರಿಕೆ ಇರುವಂತದ್ದು ಇಲ್ಲಿರುವಂತಹ ಎಲ್ಲರೂ ಮತ್ತು ಇಲ್ಲಿರುವಂತಹ ಸಂಘಟನೆಗಳ ಭಾಗವಾಗಿದ್ದವರು ತಮ್ಮ ತಮ್ಮ ಸಂಘಟನೆಗಳಿಂದ ಸ್ವಯಂ ಸ್ಫೂರ್ತಿಯಿಂದ ಸ್ವಯಂ ವೆಚ್ಚವನ್ನು ಮಾಡಿಕೊಂಡು ಸ್ವಯಂ ವ್ಯವಸ್ಥೆಗಳನ್ನ ಮಾಡಿಕೊಂಡು 30ರ ಅಥವಾ 31ರ ಯಾವಾಗ ಪ್ರತಿಭಟನಾ ಕಾರ್ಯಕ್ರಮ ಆಗತ್ತೆ ಆ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಸ್ಟ್ರೆಂತ್ ಅನ್ನ ಸಿವಿಲ್ ಸೊಸೈಟಿಯ ಸ್ಟ್ರೆಂತ್ ಅನ್ನ ತೋರಿಸಬೇಕಾದಂತಹ ಅಗತ್ಯ ಇದೆ. ಸೊ ಅಂಥದ್ದನ್ನ ಮಾಡೋದಕ್ಕೂ ನಾವು ಸಜ್ಜಾಗೋಣ ಅಂತ ಹೇಳ್ತಾ ಬಹುಶಃ ಪ್ರತಿ ಸಾರಿ ಹಾಗೆ ಹೇಳ್ಕೊತೀವಿ, ಇದು ಅಂತ್ಯ ಅಲ್ಲ ಆದಿಯೂ ಅಲ್ಲ, ಎಲ್ಲೋ ಮಧ್ಯದಾರಿಯಲ್ಲಿ ತಡ್ಕಾಡ್ತಾನೆ ಇದ್ದೀವಿ. ಬಟ್ ಈ ದೇಶದ ಈ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಹಕ್ಕನ್ನ ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.